ಬುದ್ಧರು ತಮ್ಮ ಜನ್ಮ ಪರಂಪರೆಗಳೆಲ್ಲವನ್ನೂ ಕೂಡ ಧ್ಯಾನದಲ್ಲಿ ನೋಡಿಕೊಂಡರು. ಮೂರು ಜಾಮುಗಳಲ್ಲಿ ಆತ್ಮಜ್ಞಾನ ಬಂದುಬಿಟ್ಟಿದೆ ಅವರಿಗೆ. ಜಾಮು ಅಂದರೆ 3 ಗಂಟೆಗಳಿಗೆ ಸಮಾನ. ಮೊದಲನೇ ಜಾಮದಲ್ಲಿ ಅವರು ತಮ್ಮ ಅನೇಕ ಜನ್ಮಗಳನ್ನು ನೋಡಿಕೊಂಡರು. ಒಬ್ಬ ಹೆಣ್ಣಾಗಿ, ಒಬ್ಬ ಗಂಡಾಗಿ, ಒಬ್ಬ ಧನಿಕನಾಗಿ, ಒಬ್ಬ ಬಡವನಾಗಿ, ಒಂದು ಊರಿನಲ್ಲಿ, ಒಂದು ನಗರದಲ್ಲಿ, ಒಂದು ಕಾಡಿನಲ್ಲಿ, ಈ ತರಹ 100+ ತಮ್ಮ ಜನ್ಮಗಳನ್ನು ನೋಡಿಕೊಂಡರು. ನಂತರ ಒಂದು ಜಾಮನಲ್ಲಿ ಇದಕ್ಕೂ ಮುಂಚೆ ಜನ್ಮದಲ್ಲಿ ಯಾವ ಕಾರಣದಿಂದ ಈ ಜನ್ಮದಲ್ಲಿ ಯಾವ ಕಾರ್ಯ ನಡೆದಿದೆ ಎಂದು ತಿಳಿದುಕೊಂಡರು. 2ನೇ ಜಾಮದಲ್ಲಿ ಕಾರ್ಯಕಾರಣ ಸಂಬಂಧವನ್ನು ತಿಳಿದುಕೊಂಡರು. 3ನೇ ಜಾಮನಲ್ಲಿ ಈ ದುಃಖ ಹೇಗೆ ಹೋಗುತ್ತದೆ ಎಂದು ತಿಳಿದುಕೊಂಡರು. ನೀನು ಧ್ಯಾನ ಮಾಡು, ದುಃಖ ಹೋಗುತ್ತೆ ಎಂದು ಅವರು ಹೇಳಿದರು. ಆಗ ಆನಾಪಾನಸತಿ ಧ್ಯಾನ ಮಾಡು, ಶ್ವಾಸದ ಮೇಲೆ ಗಮನವನ್ನಿಡು, ದುಃಖ ಎಲ್ಲ ಹೋಗುತ್ತದೆ ಎಂದು ಅವರು ಹೇಳಿದರು. ಅವರು ಏನು ಎನ್ನುವುದು ಪೂರ್ತಿಯಾಗಿ ತಿಳಿದುಕೊಂಡರು 3 ಜಾಮಗಳಲ್ಲಿ. ಮೊದಲನೇ ಬಾರಿ ರಾಜ್ಯದಿಂದ ಅವರು ಹೊರಗೆ ಬಂದಾಗ ದುಃಖವಿದೆ ಎಂದು ತಿಳಿದುಕೊಂಡರು. ದುಃಖ ಯಾವುದಕ್ಕೆ ಇದೆ ಎಂದು ತಿಳಿದುಕೊಂಡರು. ನಂತರ ದುಃಖ ಹೇಗೆ ಹೋಗುತ್ತದೆ ಎನ್ನುವುದು ಕೂಡ ತಿಳಿದುಕೊಂಡರು. ತಿಳಿದುಕೊಂಡ ನಂತರ ಇನ್ನೇನು ಮಾಡಬೇಕು? ಎಲ್ಲರಿಗೂ ಹೇಳುವುದನ್ನು ಶುರು ಮಾಡಿದರು. ದುಃಖವು ಎಲ್ಲರಿಗೂ ಇದೆ, ಈ ಕಾರಣಕ್ಕಾಗಿ ದುಃಖ ಬಂದಿದೆ, ಹೀಗೆ ದುಃಖ ಹೋಗುತ್ತದೆ ಎಂದು ಹೇಳಿದರು. ಧನ್ಯವಾದಗಳು.